ಆಟೋಗ್ರಾಫ್ ಯಾಕೆ? ನಾನು ಏನು ಫಿಲ್ಮ್ ಸ್ಟಾರ ಅಥವಾ ಕ್ರಿಕೆಟ್ ಸ್ಟಾರ? ಸರ್, ನಾನು ಫ್ಯಾನ್ ಸರ್. ನೀವು ತಗೊಳ್ಳೋ ಪ್ರತಿಯೊಂದು ಕೇಸು ಆ ಕೇಸ್ನ ಡೀಲ್ ಮಾಡಿಸ್ತೇನೆ. ರಿಯಲಿ ರಿಯಲಿ ಲವ್ ಇಟ್ ಸರ್. ನೀವು ಯಾವುದೇ ಕೇಸ್ ತಗೊಂಡ್ರು ಅದ್ರಲ್ಲಿ ಏನೋ ಒಂದು ಟ್ವಿಸ್ಟ್, ಅದ್ರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ ಸರ್. ಸರ್, ನೀವು ಯಾವ ವಿಷಯದ ಆಧಾರದ ಮೇಲೆ ಕೇಸ್ಗಳನ್ನ ಟೇಕಪ್ ಮಾಡ್ತೀರಿ ಸರ್? ನೋಡಮ್ಮ, ಕೆಲವರು ಜೇಬ್ ತುಂಬಿಸ್ಕೊಳ್ಳೋಕೋಸ್ಕರ ಮಾಡ್ತಾರೆ, ಇನ್ ಕೆಲವರು ಪ್ರೆಸ್ಟೀಜ್ಗೋಸ್ಕರ ಮಾಡ್ತಾರೆ. ಆದ್ರೆ ಈ ಲಯನ್ ಜಗಪತಿ ರಾವ್ ಇದಕ್ಕೋಸ್ಕರ ಮಾಡ್ತಾನೆ. ಯಾಕೆಂದ್ರೆ ಹಣ ಪ್ರೆಸ್ಟೀಜ್ ಮೇಲೆ ನನಗೆ ವ್ಯಾಮೋಹ ಇಲ್ಲ. ದ ಗ್ರೇಟ್ನೆಸ್ ಆಫ್ ದ ಗ್ರೇಟ್ನೆಸ್ ಇಸ್ ಇನ್ ನಾಟ್ ಫೀಲಿಂಗ್ ಗ್ರೇಟ್ ಬಟ್ ಇನ್ ಬೀಯಿಂಗ್ ಗ್ರೇಟ್. ಅಂದ್ರೆ ದೊಡ್ಡತನ ಅಂತ ತಿಳ್ಕೊಳ್ಳದೆ ದೊಡ್ಡತನದಿಂದ ಬಾಳೋದು ದೊಡ್ಡತನ. ಆ ದೊಡ್ಡತನ ನೋಡಿ ದೊಡ್ಡತನ ಅಂತ ಸುತ್ತಿ ಬಡಿಸಿ ಹೇಳದೆ ನೇರವಾಗಿ ಹೇಳೋದು ಇನ್ನೂ ದೊಡ್ಡತನ. ನಾನು ಯಾವಾಗಲೂ ನಿಮ್ ಜೊತೆನೆ ಇರ್ಬೇಕು ಅನ್ನೋದೇ ನನ್ನ ಜೀವನದ ಧ್ಯೇಯ ಸರ್. ಅಂದ್ರೆ ಏನ್ ಹೇಳ್ತಾ ಇರೋದೇನು? ಅಂದ್ರೆ ನಾನ್ ನಿಮ್ಗೆ ಅಸಿಸ್ಟೆಂಟ್ ಆಗಿರ್ಬೇಕು ಅಂತ ನನ್ನ ಆಸೆ. ಯು ಆರ್ ಮೋಸ್ಟ್ ವೆಲ್ಕಮ್. ಹಾಗಂತ ಮಾತು ಕೊಡಿ ಸರ್. ಓಕೆ, ಡೆಫಿನೆಟ್ಲಿ ಸರ್. ಓಯ್, ಈ ಲಯನ್ ಜಗಪತಿ ರಾವ್ ಮಾತು ಕೊಟ್ರೆ ಅದು ಮಾತಲ್ಲ, ಇಟ್ಸ್ ಎ ಪ್ರಾಮಿಸ್. ಅದೇನೋ ನಿಜ ಸರ್. ನೀವು ಮಾಡೋ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಅಲ್ಲ, ಜಡ್ಜ್ಮೆಂಟ್. ವೆಲ್ ಸೆಡ್, ವೆಲ್ ಸೆಡ್. ಏನ್ ನಿನ್ನ ಹೆಸರು? ದೇವಿ. ದೇವಿ, ವೆರಿ ಗುಡ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.